ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ ಲಾಸ್. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಣಕದ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ನೀರು ಹಾಕಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಬೇಕಾದರೂ ಹಾಕೋಬಹುದು. ನಾವು ಉಳಿದಿರೋ ಹೋಳಿಗೆಗೆ ಹೇಗೆ ಕಲಿಸ್ಕೊತೀವೋ ಅದೇ ರೀತಿ. ಅದನ್ನ ಮುಚ್ಚಿ ಒನ್ ಅವರು ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಂದು ಕಪ್ಪಷ್ಟು ಸೂಜಿ ರವನ ತೊಗೊಂಡಿದ್ದೀನಿ, ಸ್ಮಾಲ್ ಕಪ್ ಇದೆ. ಅದಕ್ಕೆ ನೀರು ಹಾಕಿಬಿಟ್ಟು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. 10 ನಿಮಿಷ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ತುರಿದಿರೋ ತೆಂಗಿನಕಾಯಿ ತುರಿ, ಆಮೇಲೆ ನೆನೆಸಿಟ್ಟಿರೋ ಸೂಜಿ ರವ ಎರಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರೇನು ಹಾಕದೇನೆ ಹಾಗೆ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ತುಂಬ ನುಣ್ಣಗಾಗಬೇಕು ಅಂತಿಲ್ಲ. ಈ ಹದದಲ್ಲಿದೆ. ಇದನ್ನು ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ನಾನು 2 ದೊಡ್ಡ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದೇ ಮಿಕ್ಸಿ ಜಾರಿಗೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಸೊ ನನ್ನ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇರೋ ನಾನು ಹಾಕೋ ವಿಡಿಯೋ ಎಲ್ಲ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಾವಿನ ಹಣ್ಣಿನ ಸೀಸನಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನಾನೀಗ 2 ಹಣ್ಣನ್ನು ಕಟ್ ಮಾಡಿ ಇದನ್ನ ಗ್ರೈಂಡ್ ಮಾಡಿ ಮ್ಯಾಂಗೋ ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣಿನ ಪಲ್ಪನ್ನು ಸಹ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ತಳ ಹಿಡಿದೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಗೆಯೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಬೇಕಾದರೂ ಹಾಕೋಬಹುದು. ನಾನು ಅಡುಗೆಗಳಲ್ಲಿ ಆದಷ್ಟು ಸಕ್ಕರೆಯನ್ನು ಅವಾಯ್ಡ್ ಮಾಡ್ತೀನಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಮಾವಿನ ಹಣ್ಣಿನ ಕಲರು ಹಾಗೇ ಇರಬೇಕು ಅಂತಂದರೆ ಬೆಲ್ಲದ ಬದಲು ಸಕ್ಕರೆ ಹಾಕೋಬಹುದು. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬಟ್ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಬೆಲ್ಲ ಇನ್ನೂ ರುಚಿಯಾಗುತ್ತೆ. ಕಂಟಿನ್ಯೂಸ್ ಆಗಿ ಇದನ್ನ ಕೈಯಾಡಿಸ್ತಾನೇ ಇರಬೇಕು. ಸುಮಾರು ಈ ಹದಕ್ಕೆ ಬಂದಮೇಲೆ ಇದನ್ನ ಆಫ್ ಮಾಡಬೇಕು. ಅದು ಹದ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಥವಾ ಉಂಡೆ ಕಟ್ ನೋಡಿದ್ರೆ ಅದು ಕೈಗೆ ಅಂಟೋದಿಲ್ಲ. ಕಣಕದ ಹಿಟ್ಟಿನ ಹದನೂ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಕಣಕದ ಹಿಟ್ಟು ಯಾವಾಗಲೂ ಕಲಸಿದ ಮೇಲೆ ಗಾಳಿ ಆಡದೇ ಇರೋ ರೀತಿ ಮುಚ್ಚಿ 1 ಅವರ್ ಆದರೂ ಮಿನಿಮಮ್ ನೆನೆಯೋದಕ್ಕೆ ಬಿಡಬೇಕು. ಹೂರ್ಣ ಈಗ ಪೂರ್ತಿ ತಣ್ಣಗಾಗಿದೆ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಉಂಡೆ ಕಟ್ಟಿಟ್ಕೊಳ್ತೀನಿ. ಇದೇ ರೀತಿ ಅಷ್ಟು ಹೂರ್ಣನ್ನು ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಳ್ತೀನಿ. ನಾನು ಹೋಳಿಗೆ ಲಟ್ಸ್ಕೊಳ್ಳೋದಕ್ಕೆ ಬಟರ್ ಪೇಪರ್ ತೊಗೊಂಡಿದ್ದೀನಿ, ಇಲ್ಲ ಬಾಳೆ ಎಲೆ ಬೇಕಾದರೂ ತೊಗೋಬಹುದು. ಈಗ ಲಟ್ಟಣಿಗೆಗೆ ಮತ್ತು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಈ ರೀತಿ ಸರಿಯಾಗಿ ಎಣ್ಣೆ ಹಚ್ಕೊಂಡು ಕಣಕದ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ಅದನ್ನು ಈ ರೀತಿ ಕೈಯಲ್ಲಿ ಅಗಲ ಮಾಡಿಕೊಂಡು ಹೂರ್ಣನ ಅದರಲ್ಲಿಟ್ಟು ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ. ಇದನ್ನು ಲಟ್ಸೋಕೆ ಇಟ್ಕೊಳ್ಳುವಾಗ ಈ ಭಾಗ ಕೆಳಗಡೆ ಮಾಡಿ ಇಟ್ಕೋಬೇಕು. ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಲಟ್ಸ್ಕೋಬೇಕು. ತ
ಕವಾಕ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಳಿಗೆನ ಅದ್ರ ಮೇಲೆ ಇಟ್ಟು ನಿಧಾನಕ್ಕೆ ಬಟರ್ ಪೇಪರ್ನ ತೆಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾದ್ರೆ ಹಾಗೆ ಸಹ ಬೇಯಿಸ್ಕೋಬಹುದು. ನಿಧಾನಕ್ಕೆ ಈ ರೀತಿ ಎತ್ಬಿಟ್ಟು ಅಡಿಯಲ್ಲಿ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ತಿರುಗಿಸಾಕೊಳ್ಳಿ. ನೀವು ಆ ರೀತಿ ಎತ್ಬಿಡ್ಬೇಕಾದ್ರೂ ನೋಡ್ಬೋದು, ಇಲ್ಲಾದ್ರೆ ಅದು ಹಾಗೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಹೋಳಿಗೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಮಾವಿನ ಹಣ್ಣಿನ ಗಮನೂ ಸಹ ತುಂಬಾನೇ ಬರ್ತಾ ಇದೆ. ಹೋಳಿಗೆನ ತುಂಬ ತಿರುಗಿಸಿ ಹಾಕಬಾರ್ದು. ಈ ರೀತಿ ಅದು ಗುಳ್ಳೆ ಬರೋಕೆ ಸ್ಟಾರ್ಟ್ ಆದಮೇಲೆ ಅದನ್ನು ತೆಗೆದ್ರೆ ಸರಿ ಹೋಗುತ್ತೆ. ಇದೇ ರೀತಿ ಎಲ್ಲ ಹೋಳಿಗೆನೂ ಮಾಡ್ಕೊಳ್ತೀನಿ. ಪ್ರತಿ ಸಲ ಲಟ್ಸುವಾಗೂ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ತವಾಕ್ಕೆ ಪ್ರತಿ ಸಲ ಎಣ್ಣೆ ಹಚ್ಚಬೇಕು ಅಂತಿಲ್ಲ, ಒಂದು 4 ಹೋಳಿಗೆ ಆದಮೇಲೆ ಒಂದು ಸಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸರಿ ಹೋಗುತ್ತೆ. ಹೋಳಿಗೆ ಈಗ ರೆಡಿ ಆಗಿದೆ. ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.